मल्लिकार्जुन देवस्थान डोंगरमठ आडी येथे लिंगायत वधूवर पालक परिचय मेळावा संपन्न. लिंगायत महासंघ निप्पाणी विभाग व श्री मल्लिकार्जुन देवस्थान डोंगरमठ आडी यांच्या संयुक्त वतीने लिंगायत वधूवर व पालक परिचय मेळावा शनिवार तारीख 25 रोजी डोंगरमठ आडी येथे संपन्न झाला. या कार्यक्रमास मनी परमपूज्य श्री शिवानंद स्वामीजी यांचे दिव्य सान्निध्य लाभले. तसेच निप्पाणीचे CPI श्री संगमेश व्ही शिवयोगे प्रमुख पाहुणे म्हणून उपस्थित होते. कार्यक्रमाच्या सुरुवातीला संजय शिंत्रे यांनी स्वागत व प्रास्ताविक केले. मान्यवरांच्या हस्ते दीप प्रज्वलन करण्यात आले. यानंतर श्री परमपूज्य शिवानंद स्वामीजी व श्री संगमेश शिवयोगी यांचा शाल श्रीफळ हार पुष्पहार देऊन सत्कार करण्यात आला. डॉक्टर RB पाटील व RB मगदुम यांनी मनोगती व्यक्त केली. यावेळी इयत्ता 10वी व 12वी बोर्ड परीक्षेत 90%पेक्षा जास्त गुण मिळवलेल्या गुणवंत विद्यार्थ्यांचा सत्कार लक्ष्मीकांत पाटील यांनी दिलेल्या सन्मान चिन्हाने करण्यात आला. यावेळी आपल्या आशीर्वचनात परमपूज्य शिवानंद स्वामीजी म्हणाले, आडी या मल्लिकार्जुन देवतेच्या पवित्र ठिकाणी हा मेळावा संपन्न होत आहे. सध्या मुलामुलींचे प्रमाण कमी झाले आहे, मुलामुलींची लग्ने होणे कठीण होत आहे. मोबाईलचा विद्यार्थ्यांनी योग्य वापर करावा, त्याचा दुरुपयोग करू नये. अभ्यासावर एकाग्रता ठेवून आपला हेतू साध्य करावा. ಅದಕ್ಕೆ ನಿಮಗೇನಾದ್ರೂ ನಿಮ್ಮ ಬಾಳೆಯೊಳಗೆ ಯೋಗ್ಯವಾದಂತಹ ವ್ಯಕ್ತಿಗಳು ಸಿಗುವಂತಹ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಆಡಿ ಮಲ್ಲಿಕಾರ್ಜುನ ಕ್ಷೇತ್ರ ಅನ್ನೋದು ಅದನ್ನ ನೀವು ಮನಸ್ಸಿನಲ್ಲಿಟ್ಟುಕೊಂಡು ಒಳ್ಳೆಯ ಒಂದು ಸಂಬಂಧ ಒಳ್ಳೆಯ ಒಂದು ವ್ಯವಸ್ಥೆ ಕಲ್ಪಿಸುತ್ತಾರೆ. ಈ ಕುಟುಂಬನೇ ನಾನು ಎಂದಿನಿಂದ ಇರುವಂತಹ ಸಾಧ್ಯದ ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸತಕ್ಕಂತ ಅವರನ್ನ ಸತ್ಕರಿಸತಕ್ಕಂತ ಕಾರ್ಯವನ್ನ ಇವತ್ತಿಲ್ಲಿ ಈ ವೇದಿಕೆ ಮೂಲಕ ಒಂದು ಮಹಾಸಂಘದ ಮೂಲಕ ಈ ನಡಿಕೆ ಇರೋದು ಬಹಳ ಸುಖವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಕ್ತು ಅಂತಂದ್ರೆ ಅವ್ರ ಜೀವನದೊಳಗ ಬಹಳ ಅದ್ಭುತವಾದಂತಹ ಸಾಧ್ಯ ಆಗ್ತೈತಿ. ಆದ್ರೆ ಹೇಳಿದ್ರಲ್ಲ ಎಲ್ಲಿ ತನಕ ವಿದ್ಯಾರ್ಥಿಗಳು ತಮ್ಮ ಒಂದು ಸಾಧನೆಯ ಹಂತವನ್ನು ಇವನು ಇವ್ ಯಾವ ಕಡೆ ಲಕ್ಷ ಕೊಡಬಾರ್ದು. ಅವರೆಲ್ಲ ಮೊಬೈಲ್ ಬಗ್ಗೆ ಹೇಳಿದ್ರು, ಇವತ್ತು ಮೊಬೈಲ್ ಎಷ್ಟು ಒಳ್ಳೇದು ಅಷ್ಟೇ ಅಪಾಯಕಾರಿಯಾಗಿ ಇವತ್ತ ಮೊಬೈಲ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊದಲು ಮೊಬೈಲ್ ಸಂಬಂಧಗಳನ್ನ ಜೋಡಿಸಿಕೊಡ್ತಿತ್ತು, ಸಂಬಂಧಗಳನ್ನ ಕುಡಿಸಿಕೊಡ್ತಿತ್ತು ಮೊಬೈಲ್. ಇವತ್ತು ಮೊಬೈಲ್ನಿಂದ ಬಹಳಷ್ಟು ಸಂಬಂಧಗಳು ಅವು ಕರ್ಕೊಂಡು ಹೊರತಾವ. ಆ ಲೆಕ್ಕ ಮೊಬೈಲ್ ಕೆಲಸ ಮಾಡ್ತಾವ. ಆ ಕಾರಣಕ್ಕೆ ಇವತ್ತ ಅಂತವರಿಂದ ರೂಢಿಗಳು ಇವತ್ತ ನೋಡಿ ಬಹಳಷ್ಟು ಜನ ಆಗ್ಲೇ ಹೇಳಿದ್ರಲ್ಲ ಧಾರಾವಾಹಿ ನೋಡ್ಕೊಂತ ಟಿವಿ ಮುಂತ ಕೂತಿರ್ತಾರ. ಕೆಲವು ಮಂದಿ ಎಲ್ಲಿ ಹುಡುಕಿಳಂಗಿಲ್ಲ, ಟಿವಿ ಎತ್ತಿರ್ತಾರೋ ಅಲ್ಲೇ ಸಿಗ್ತಿರ್ತಾರ. ಟಿವಿ ಎಲ್ಲಿ ಇರಂಗಿಲ್ಲ, ಆದ್ರೂ ಎಲ್ಲಿ ತನಕ ಟಿವಿ ಮುಂದೆ ಕುಂದಿರ್ತಾರ. ನಾವು ಕೂರ್ತೀವಿ ಅಲ್ಲಿ ತನಕ ನಾವು ಟಿವಿ ಒಳಗೆ ಬರೋದಿಲ್ಲ. ಯಾವಾಗ ಟಿವಿ ಇಟ್ಟು ನಾವು ಮ್ಯಾಲೆ ಎದ್ದು ನಮ್ಮ ಕೆಲಸದೊಳಗೆ ಬದುಕ್ತೀವಿ, ಟಿವಿ ಅವರು ನಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮನ್ನ ಸಂದರ್ಶನ ಮಾಡುವಂತಾರ. ಆ ಹಿನ್ನೆಲೆಯೊಳಗೆ ಇವತ್ತು ವಿದ್ಯಾರ್ಥಿಗಳು ಉತ್ತಮವಾದಂತಹ ಸಾಧನೆಯನ್ನು ಮಾಡುವ ಮೂಲಕ ಅವರು ತನ್ನ ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿ ಅನ್ನೋ ಹಿನ್ನೆಲೆಯೊಳಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ನಮ್ಮ RB ಪಾಟೀಲ್ ಸಹಿತ ಮುಂದಿನ ವರ್ಷದಿಂದ ಬರುವ ವರ್ಷದಿಂದ ಪ್ರತಿಭಾವಂತ ಮಕ್ಕಳಿಗೆ ವೈಯಕ್ತಿಕವಾಗಿ ಅವರು ಸಹಿತ ಒಂದೊಂದು ಸಾವಿರ ರೂಪಾಯಿಗಳನ್ನ ಕೊಡೋದಾಗಿ ಅವರ ಪ್ರಕಟಣೆಯನ್ನು ಮಾಡಿದರೆ ಬಹಳ ಸಂತೋಷ. ಇಲ್ಲಿ ಕೊಡ್ತಕ್ಕಂತ ಹಣ ದುಡ್ಡು ಬಹಳ ಮುಖ್ಯ. ನೆನಪಿಟ್ಕೊಳ್ಳಿ, ಯಾರು ನೀವು ವಿದ್ಯಾರ್ಥಿಗಳು ಪರೀಕ್ಷೆಗಳ ಹೆಚ್ಚಿನ ಅಂಕದೊಂದಿಗೆ ತೇರ್ಗಡೆ ಆಗಿ ಮಲ್ಲಿಕಾರ್ಜುನ ಕ್ಷೇತ್ರದೊಳಗೆ ಗೌರವಿಸಲ್ಪಟ್ಟಿಲ್ಲ, ನಮ್ಮ ಕರ್ತಿಟ್ಕೊಳ್ಳಿ, ನಿಮ್ಮ ಜೀವನದೊಳಗೆ ನಿಶ್ಚಿತವಾಗಿಯೂ ಒಂದು ಅದ್ಭುತವನ್ನ ಸಾಧಿಸ್ತೀರಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಅಂತ ಒಂದು ಛಲ ನಿಮ್ಮದಾಗಬೇಕು. ನೀವು ಬರೀ ಮಾರ್ಕ್ಸ್ ತೆಗೆದು ಒಂದೇ ಮುಖ್ಯ ಅಂತ ನಾನು ಹೇಳೋದಿಲ್ಲ, ಅದರ ಜೊತೆಗೆ ಮುಖ್ಯವಾಗಿ ಕಲಿಯಬೇಕಾದಂತಹ ಅಂದ್ರೆ ಅವರು ಗೌರವಣ್ಣ ಅಪ್ಪ ಅಪ್ಪ ಇದು ಎರಡನ್ನ ಕಲ್ಕೊಂಡು ತಂದೆ ತಾಯಿಗಳನ್ನ
ಸುಸಂಸ್ಕೃತ ಮಕ್ಕಳಾಗಿ ಬೆಳೆದ್ರಿ ಅಂತಂದ್ರ ಅಂತ ಶಿಕ್ಷಿತ ಮಕ್ಕಳಿಂದ ಉತ್ತಮವಾದಂತ ಸಮಾಜವನ್ನ ನಾವು ನಿರೀಕ್ಷಿಸುವುದಕ್ಕ ನೋಡೋದಕ್ಕ ಸಾಧ್ಯ ಆಗ್ತದಂತಕ್ಕಂಥ सीपीआय शिवू युगी म्हणाले, मुलांनी चांगला अभ्यास करून आपली शैक्षणिक प्रगती करावी. शैक्षणिक जीवनात इयत्ता 10वीपासून पुढील 5 वर्ष फार महत्त्वाचे असतात. या कालावधीत अभ्यासात लक्ष केंद्रित करून उच्च विभूषित व्हावे व आपले ध्येय गाठावे. ಒಂದು ಸಮಂಜಸ ಕಾರ್ಯವನ್ನ ನಿಮ್ಮೆಲ್ಲ ಗ್ರಾಹಕರು ಮಾಡ್ತಾ ಇದ್ದಾರೆ. ಯಾನಂತರ ಉಪಸ್ಥಿತ ವಧು ವರಾನಿ ಆಪಲಾ ಪರಿಚಯ ಕರುನ್ ದಿಲಾ. ಹಾ ಕಾರ್ಯಕ್ರಮ ಯಶಸ್ವಿ ಹೋಣ್ಯಾಸಾಠಿ ರಘುನಾಥ್ ಚೌಗುಲೆ, ವಾಯಸ್ ಪಾಟೀಲ್, ಮಹಲಿಂಗ್ ಮಗ್ದುಮ್, ಮಲಗುಂಡಾ ಪಾಟೀಲ್, ಲಕ್ಷ್ಮೀಕಾಂತ್ ಪಾಟೀಲ್, ಮಧುಕರ್ ಪಾಟೀಲ್, ಮಹೇಶ್ ನಾಯ್ಕ್, ವಿಶ್ವನಾಥ್ ಖೋತ್, ಡಾಕ್ಟರ್ ವಿರಗೊಂಡಾ ಬಾಬಣ್ಣವರ್, ರಘುನಾಥ್ ಸ್ವಾಮಿ, ಸುನೀಲ್ ಚೌಗುಲೆ, ಸುನೀಲ್ ಸಟಾಲೆ, ಬಾಬಾಸಾಹೇಬ್ ಪಾಟೀಲ್, ವಿನೋದ್ ಸಂಕ್ಪಾಳ್, ನೀಲಕಂಠ ಮಗ್ದುಮ್, ಸಚಿನ್ ಕೌಂದಾಂಡೆ, ಸ್ವಯಂಭೂ ನಾಯ್ಕ್, ಶೇಖರ್ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ನಂದು ಕಾರಂಡೆ, ಪ್ರವೀಣ್ ದೇಸಾಯಿ, ಮೋಹನ್ ಮೆಳವಂಕಿ, ಭೀಮಗೊಂಡ ಯಡ್ಡೂರೆ, ಮಾರುತಿ ಭೀವಶೆ ಆದಿನಿ ಪ್ರಯತ್ನ ಕೇಳೆ. ಯಾ ಕಾರ್ಯಕ್ರಮಾಚೆ ಸೂತ್ರ ಸಂಚಾಲನ ದತ್ತಾತ್ರಯ ಖೋತ್ ಯಾನಿ ಕೇಳೆ, ತರ ಎಂ ವಾಯ್ ಹವಾಲ್ದಾರ್ ಯಾನಿ ಆಭಾರ ಮಾನಲೇ.